ಕರ್ನಾಟಕ ರಾಜ್ಯದ ರಾಜಕಾರಣದ ಇತಿಹಾಸದಲ್ಲಿ ಒಬ್ಬ ಸೀನಿಯರ್ ಕ್ಯಾಬಿನೆಟ್ ಮಿನಿಸ್ಟರ್ ಮಾಜಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಅವರು ಸುಮಾರು 1200 ಕೋಟಿ ರೂಪಾಯಿಷ್ಟು ಒಂದು ದೊಡ್ಡ ಸ್ಕ್ಯಾಂಡಲ್ ರೀತಿಯಲ್ಲಿ ಯಾರು ಪ್ರಮಾಣ ವಚನ ಬೋಧನೆ ಮಾಡಿದ್ರು ಗವರ್ನರ್ ಅವರು ಯಾರು ಅಪಾಯಿಂಟ್ ಮಾಡಿದ್ರು ಮಂತ್ರಿಯಾಗಿ ಅವರಿಗೆ ದೂರನ್ನು ಸಲ್ಲಿಸಿದ್ದಾರೆ ಇದಲ್ಲದೆ ಅವರ ಪಕ್ಷದವರಿಗೂ ಎಲ್ಲ ಕೊಟ್ಟಿರ್ಬೋದು ನಾವು ಅದ್ರ ಬಗ್ಗೆ ನಮ್ದೇನು ತಗರಾರೇನಿಲ್ಲ ಆದರೆ ಒಬ್ಬ ಚೀಫ್ ಮಿನಿಸ್ಟ್ರು ಅವರು ಕೂಡ ಇವ್ರ ಹೆಸರನ್ನ ಶಿಫಾರಸು ಮಾಡಿ ಇವ್ರನ್ನ ಮಂತ್ರಿಯಾಗಿ ಮಾಡಿದ್ದಾರೆ ಈ ಒಂದು ಲೆಟ್ರಿಂದ ನಾನು ಹಿಂದೆ ಕೆಲವು ಮಂತ್ರಿಗಳು ಬಿ ಜೆ ಪಿ ಆಡಳಿತದಲ್ಲಿದ್ದಾಗ ಕೆಲವು ಇಂಡಿಪೆಂಡೆಂಟ್ ಮಂತ್ರಿ ಬಿ ಜೆ ಪಿ ಮಂತ್ರಿಗಳೆಲ್ಲ ಹೋಗಿ ಹಿಂದೆ ಗವರ್ನರ್ ಇದ್ದಾಗ ಭರದ್ವಾಜ್ ಇದ್ದಾಗ ನಮ್ಗೆ ಇವ್ರ ಮೇಲೆ ವಿಶ್ವಾಸ ಇಲ್ಲ ಅಂತೇಳಿ ಒಂದು ಲೆಟ್ರ್ ಕೊಟ್ಟದ್ದನ್ನೆಲ್ಲ ನನಗೆ ಮೆಲುಕು ಹಾಕ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಎರಡು ಮೂರು ಜನ ಮಂತ್ರಿಗಳು ಕುಮಾರಸ್ವಾಮಿಯವರ ಸರ್ಕಾರದಲ್ಲಿ ನಮಗೆ ಇವ್ರ ಮೇಲೆ ವಿಶ್ವಾಸ ಇಲ್ಲ ಅಂತೇಳಿ ಲೆಟ್ರ್ ಕೊಟ್ಟಿದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ ನಾವು ಈ ಸರ್ಕಾರದಲ್ಲಿ ಇವ್ರಿಗೆ ಬೆಂಬಲ ಇಲ್ಲ ನಮ್ಮದು ಅಂಥೇಳಿ ಕೊಟ್ಟಿದ್ದು ನೋಡಿದ್ದೇವೆ ಬಟ್ ಈ ರೀತಿ ಅದು ರಾಜಕಾರಣ ಇದು ದೊಡ್ಡ ಅಡ್ಮಿನಿಸ್ಟ್ರೇಷನ್ ಸಂಬಂಧಪಟ್ಟಂಗೆ ಭಾಳ ವ್ಯವಸ್ಥಿತವಾಗಿ ಭಾಳ ಪ್ಲ್ಯಾನ್ ಆಗಿ ಬಹುಶಃ ನಾನು ಹೇಳ್ತಾ ಇದ್ದೀನಿ ನಾನು ಬಂಗಾರಪ್ಪನವ್ರ ಗೌರ್ಮೆಂಟಿಂದ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಈ ರೀತಿ ರೂಲ್ಸ್ನ ಕೋಟ್ ಮಾಡಿ ಕರ್ನಾಟಕ ಬಿಸ್ನೆಸ್ಸು ಟ್ರಾನ್ಸಾಕ್ಷನ್ನು ಒಬ್ಬ ಮಂತ್ರಿಗೆ ಏನು ಪವರ್ ಇದೆ ಒಬ್ಬ ಚೀಫ್ ಮಿನಿಸ್ಟರ್ಗೆ ಏನು ಪವರ್ ಇದೆ ಅಂತೇಳಿ ಬರೆದು ಯಾರು ಪ್ರತಿಜ್ಞಾವಿಧಿಯನ್ನು ಓದಿಸಿದ್ರು ಅವ್ರ ಹತ್ರನೇ ಒಂದು ಮರೆ ಹೋಗಿ ಈ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಹೇಳಿದ್ಮೇಲೆ ಬೇರೆ ಏನು ಆಪ್ಷನ್ ಇಲ್ಲಿ ಉಳಿದಿಲ್ಲ ಬೇರೆ ಏನು ತಿಪ್ಪೆ ಆರಿಸೋವಂಥ ಕೆಲಸ ಏನಿಲ್ಲ ಇಲ್ಲ ಚೀಫ್ ಮಿನಿಸ್ಟ್ರು ನೈತಿಕ ಹೊಣೆ ಹೊತ್ತು ನನ್ನ ಮೇಲೆ ವಿಶ್ವಾಸವನ್ನು ನನ್ನ ಮಂತ್ರಿಮಂಡಲದ ಮಿನಿಸ್ಟರು ಈ ರೀತಿ ಆರೋಪ ಮಾಡಿದ್ದಾರೆ ಅಂಥೇಳಿ ತಾನೇ ಸ್ವಇಚ್ಛೆಯಿಂದ ರೆಸಿಗ್ನೇಷನ್ ಕೊಡೋದು ಭಾಳ ಸೂಕ್ತ ಇಲ್ಲ ಅಂದರೆ ನೀವು ಯಾರ ಹೆಸರನ್ನ ರೆಕಮೆಂಡ್ ಮಾಡಿದ್ದೀರಿ ಯಾರನ್ನ ಗವರ್ನರ್ ಅಪಾಯಿಂಟ್ ಮಾಡಿದ್ದಾರೆ ಅವ್ರ ರೆಸಿಗ್ನೇಷನ್ನ ಇವತ್ತು ಸಾಯಂಕಾಲದ ಒಳಗಡೆ ತೆಗೆದುಕೊಡೋದು ಭಾಳ ಸೂಕ್ತ ಇದು ರಾಜ್ಯದ ಜನತೆ ವಿಚಾರ ಈಶ್ವರಪ್ಪ ಈಸ್ ನಾಟ್ ಎನ್ ಎಮ್ ಎಲ್ ಎ ಆರ್ ಅನ್ ಆರ್ಡಿನರಿ ಮ್ಯಾನ್ ಅವರು ಒಬ್ಬ ಹಿರಿಯ ರಾಜಕಾರಣಿ ಒಂದೇ ಜಿಲ್ಲೆಯವರು ಭಾಳ ಪ್ರಬಲವಾದಂಥ ಮಂತ್ರಿಯನ್ನು ಇರೋರು ಡೆಪ್ಟಿ ಸಿ ಎಮ್ ಆಗಿ ಕೆಲಸ ಮಾಡಿದ್ದವರು ಒಂದು ಪಕ್ಷದ ಅಧ್ಯಕ್ಷರ ಕೆಲಸ ಮಾಡಿದವರು ಅವರು ಸುಮ್ಮನೆ ಯಾರ್ದೋ ಇಲ್ಲ ಅವ್ರ ಸ್ವಯಂಚೆಯಿಂದ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅವ್ರಿಗೆ ಕಾಮನ್ ಸೆನ್ಸ್ ಇದೆ ಅನುಭವ ಇದೆ ಹಿರಿತನ ಇದೆ ಇವೆಲ್ಲ ಇರೋಂಥ ಸಂದರ್ಭದಲ್ಲಿ ಏನೋ ಇಂಟರ್ನಲ್ ಏನೇನೋ ವಿಚಾರ ಇರ್ಬೋದು ಬಟ್ ಇದು ಚೀಫ್ ಮಿನಿಸ್ಟರ್ಗೆ ನಾನು ಒತ್ತಾಯ ಮಾಡ್ತಾಯಿದ್ದೀನಿ ಐದರ್ ಯು ರಿಸೈನ್ ಆರ್ ಯು ಹ್ಯಾವ್ ಟು ಸ್ಯಾಕ್ ಹಿಮ್ ದೆರ್ ಇಸ್ ನೋ ಅದರ್ ಆಪ್ಷನ್ ನೀವು ರಾಜೀನಾಮೆ ಕೊಡಿ ಇಲ್ಲ ನಾವು ರಾಜೀನಾಮೆನ ಸ್ಯಾಕ್ ಮಾಡಿದ್ದೀನಿ ಅಂಥೇಳಿ ಗವರ್ನರ್ಗೆ ನೀವು ಕೂಡಲೇ ಲೆಟರ್ನ ಕಳಿಸ್ಕೊಡ್ಬೇಕು ಇದು ಕಾಂಗ್ರೆಸ್ ಪಕ್ಷ ಇದರ ಏನು ಇವರ ಆಡಳಿತದ ಬಗ್ಗೆ ಇಡೀ ರಾಜ್ಯದ ಉದ್ದಕ್ಕೂ ಕೂಡ ನಾವು ಹೋರಾಟವನ್ನು ನಾವು ಮಾಡಬೇಕಾಗ್ತದೆ ಜನರಿಗೆ ಯಾವ ರೀತಿ ಈ ಆಡಳಿತ ಇದೆ ಇದರಲ್ಲಿ ಏನು ಭ್ರಷ್ಟಾಚಾರ ಇದೆ ಅನ್ನೋದು ಕೂಡ ನಾವು ಬಯಲಾಗಬೇಕಾದ್ರೆ ಇದು ಬರೀ ಇಷ್ಟು ದುಡ್ಡನ್ನ ಅಲಾಟ್ಮೆಂಟ್ ಮಾಡಿದ್ದಾರೆ ಅನ್ನೋದಲ್ಲ ಇಲ್ಲಿ ಇದರಲ್ಲಿ ಭ್ರಷ್ಟಾಚಾರದ ಕೂಪ ಕೂಡ ಇಲ್ಲಿ ಅಡಗಿದೆ ಬೇಕಾದಷ್ಟು ಅನಕ್ಷರಸು 1200 ಕೋಟಿಯಷ್ಟು ದುಡ್ಡನ್ನು ಏನು ಇಲ್ಲಿ ಹೆಚ್ಚು ಕಮ್ಮಿ ಆಗಿದೆ ನಮ್ಗೆ ಹೇಳದೆ ಕೇಳದೆ ಇವರು ಅಲಾಟ್ಮೆಂಟ್ ಮಾಡ್ತಾ ಇದ್ದಾರೆ ನಾವೇನಿಲ್ಲ ಇದು ಡಿಕ್ಟೋರಿಯಲ್ ಆಟಿಟ್ಯೂಡ್ ಅಂತ ಏನು ಹೇಳಿದ್ದಾರೆ ಈಸ್ ಎ ಹಾನರಬಲ್ ಮಿನಿಸ್ಟರ್ ನಾನು ಅವ್ರದ್ದು ತಪ್ಪು ಅಂತಲೂ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ ನಿಜ ಇರ್ಬೋದು ಅವ್ರು ಹೇಳ್ತಾ ಇರೋದು ಅವ್ರು ಮಾಡ್ತಾ ಇರೋದಿಲ್ಲ ನಿಜ ಇರ್ಬೋದು ನಾನು ಅವ್ರನ್ನೂ ಸರಿ ಇಲ್ಲ ಅಂತ ಹೇಳಲಿಕ್ಕೆ ಸಾರಿಲ್ಲ ಬಟ್ ಚೀಫ್ ಮಿನಿಸ್ಟರ್ ಹ್ಯಾಸ್ ಟು ಟೇಕ್ ಎ ಅಪ್ರೋಪ್ರಿಯೇಟ್ ಆ್ಯಕ್ಷನ್ ನಾನೇನು ಅವ್ರನ್ನ ಈಶ್ವರಪ್ಪನ್ನ ನಾನೇನು
ಕೇಳಕ್ಕೆ ರಾಜೀನಾಮೆ ಕೊಡಿ ಅಂತ ಕೇಳಲಿಕ್ಕೆ ನಾನು ತಯಾರಿಲ್ಲ. ಹಿ ಹ್ಯಾಸ್ ಡನ್ ಇಸ್ ಡ್ಯೂಟಿ, ಬಟ್ ಚೀಫ್ ಮಿನಿಸ್ಟರ್ ಆಲ್ಸೋ ಹ್ಯಾಸ್ ಟು ಡೂ ಇಸ್ ಡ್ಯೂಟಿ. ಅವರು ಅವ್ರಿಗೆ ಜವಾಬ್ದಾರಿ ಆದ ಕೆಲಸವನ್ನು ಅವರು ಮಾಡಬೇಕಾಗ್ತದೆ. ಹಿಂದಿನಿಂದಲೂ ಕೂಡ ಆರೋಪ ಮಾಡ್ತಾ ಇದ್ದೀರಿ ಅನುದಾನದಲ್ಲಿ ತಾರತಮ್ಯ ಆಗ್ತಾ ಇದೆ ಅಂತ, ಅದನ್ನ ಈಗ ಸ್ವತಃ ಸಚಿವರೇ ಹೇಳಿದ್ದಾರೆ. ನಾನು ನೋಡ್ರಿ ಹೇಳ್ತಾನೆ ಇದ್ದರೆ ಒಬ್ರಿಗೊಂದು, ಆಡಳಿತ ಪಕ್ಷದಲ್ಲಿರೋರ್ಗೊಂದು, ವಿರೋಧ ಪಕ್ಷದಲ್ಲಿರೋರ್ಗೊಂದು, ನಾವು ಏನೇನು ಮಾಡಿದ್ದು ಅವೆಲ್ಲ ವಿಡ್ರಾ ಮಾಡಿದ್ರು, ಅವೆಲ್ಲ ನಮ್ಮ ಶಾಸಕರಿಗೆಲ್ಲ ಕಂಗಾಲು ಮಾಡಿದ್ರು, ಪಾಪ ಅರ್ಧದ ಕೆಲಸಕ್ಕೆಲ್ಲ ನಿಲ್ಲಿಸಿದ್ದಾರೆ. ಅವ್ರ ಪಾರ್ಟಿಲೂ ಇದು ನಡೆದಿದೆ, ಎತ್ತಾಳು ಹೇಳಿದ್ದಾರೆ, ಬೇರೆಯವರು ಹೇಳಿದ್ದಾರೆ, ಬೇರೆ ಎಮ್ ಎಲ್ ಎಗಳೆಲ್ಲ ಹೋಗಿ ಗಲಾಟೆ ಮಾಡಿದ್ದಾರೆ. ನೀವು ಎಲ್ಲ ಅದನ್ನೆಲ್ಲ ಜನರಿಗೂ ಕೂಡ ತಿಳಿಸಿದ್ದೀರಿ. ಸೊ ಇನ್ನು ಮುಂದಕ್ಕೂ ಕೂಡ ತಿಳಿಸ್ಬೇಕಿದೆ. ಸರ್, ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ 10% ಕಮಿಷನ್ ಸರ್ಕಾರ ಅಂತ ಬಿಜೆಪಿಯ ರಾಷ್ಟ್ರೀಯ ನಾಯಕರುಗಳು ಹೇಳ್ತಾ ಇದ್ರು, ಇವಾಗ ಏನು ಹೇಳ್ಬೋದು? ಈಗ ಹೇಳಿದಾರಲ್ಲ, ಈಗೆಲ್ಲ ನಮ್ಮ ನಾಯಕರು ಹೇಳಿದಾರಲ್ಲ, ಇದು 30% ಆಗಿದೆ ಅಂತ ನಮ್ಮ ಶಾಸಕಾಂಗ ಪಕ್ಷದ ಅವ್ರಿಗಿರುವಂಥ ಮಾಹಿತಿನೆಲ್ಲ ಹೇಳಿದಾರಲ್ಲ, ಅದು ನಮಗೂ 30% ಅಂತ ಗೊತ್ತಿದೆ. ಭ್ರಷ್ಟ ಸರ್ಕಾರ ಅನ್ನೋದಕ್ಕೆ ಈಗ ಈ ಪ್ರಕರಣ ಮತ್ತಷ್ಟು ಪುಷ್ಟಿನ ಕೊಡ್ತಾ ಇದೆಯಾ ಅನ್ನುವಂಥದ್ದು? ಇದಕ್ಕಿನ್ನ ಏನು ಸಾಕ್ಷಿ ಬೇಕಪ್ಪ ನಿಮಗೆ? ನೀವು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ನೀವು ಜನರ ವಿಚಾರವನ್ನು, ಸರ್ಕಾರದ ಆಡಳಿತ ವೈಫಲ್ಯವನ್ನು, ನಮ್ಮೆಲ್ಲರ ರಾಜಕಾರಣಿಗಳ ವೈಫಲ್ಯವನ್ನು ನೀವು ಪ್ರಚಾರ ಮಾಡಬೇಕು, ನೀವು ತಿಳಿಸ್ಬೇಕು, ನೀವು ಜ್ಞಾನೋದಯ ಮಾಡಬೇಕು, ನೀವು ಇದನ್ನು ಹೇಳಬೇಕು. ನೋಡಿ ಎಂತೆಂಥ ಆ್ಯಕ್ಟು, ಎಂತೆಂಥ ರೂಲ್ಸು, ಒಂದೊಂದೇ ಹೇಳಿ ಬಿಡಿಸಿ 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 ಹೇಳಿದ್ದಾರೆ. ರೂಲ್ 6 ಏನು ಹೇಳ್ತದೆ, ರೂಲ್ 10 ಏನು ಹೇಳ್ತದೆ, ರೂಲ್ 15 ಚೀಫ್ ಮಿನಿಸ್ಟ್ರು ಏನಿದೆ, ರೂಲ್ 30, 33, 76, 78, ಇವೆಲ್ಲ ನನಗೂ ಒಂದು ಪಾಠ ಇದು. ನಾನು ಈಗ ಕತ್ಕೋತಾ ಇದ್ದೀನಿ ಈಗ. ಸರ್, ಇದನ್ನೆಲ್ಲ ಈಗ ಬೈಲ್ ಮಾಡಿದ್ದೆ ನಾವು, ನೀವೇನಾದ್ರೂ ವಿರೋಧ ಪಕ್ಷವಾಗಿ ರಾಜ್ಯಪಾಲರ ಹತ್ರ ಹೋಗ್ತೀರಾ? ಸಿ, ನಾವು ಕೂತ್ಕೊಂಡು ನಾನು ನಮ್ಮ ವಿರೋಧ ಪಕ್ಷದ ನಾಯಕರು ರಾತ್ರಿ ಮಾತಾಡಿದ್ದೇವೆ, ಬೇರೆ ಎಲೆಕ್ಷನ್ ಟೈಮ್ ನೋಡ್ತೀವಿ ಏನೇನು ಆಕ್ಷನ್ ಮಾಡಬೇಕು, ಖಂಡಿತ ಮಾಡ್ತೀವಿ ನಾವು. ಓಕೆ.